ಸೇರ್ಪಡೆ ಜಾಗ್ವಾರ್ಸ್ ಖಾತೆ ಆರಂಭಗೊಳ್ತಾ ಇದೆ. ವಿ ಜೆ ಜೆ ಜಾಗ್ವಾರ್ಸ್ ಈ ಒಂದು ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಆಂಬುಲೆನ್ಸ್ ನೀಡಿ ಸಾಕಷ್ಟು ಅಭಯ್ ವಸಿಷ್ಠ ಹಾಸ್ಪಿಟಲ್ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಎಂಆರ್ಕೆ ರೈಡರ್ಸ್ ಅನ್ನ ಕ್ಯಾಪ್ಟನ್ ಬಂದು ಆದಷ್ಟು ಶೀಘ್ರ ಇಲ್ಲಿ ಪ್ಲೇಯಿಂಗ್ ಇಲೆವೆನ್ ಲಿಸ್ಟ್ ಅನ್ನ ಪಡಿಬೇಕಾಗಿ ಹೇಳಿಕೊಳ್ತಿದ್ದೇವೆ. ಮೊದಲ ಹುಬ್ಬರಿಯ ಪತನ ವಿಜೆ ಜಾಗ್ವಾರ್. ರಂಗನಾಥನ ಹುಬ್ಬರಿ ನೆಲಕ್ಕೆ ಉರುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಳಿಗರ ಸೇರ್ಪಡೆಯನ್ನು ಕಾಡ್ತಾ ಇದೆ ಪಾರ್ಥ. ಹೆಸರು ಘಟ್ಟದ ಅನುಭವಿ ಆಟಗಾರ ಆಲ್ರೌಂಡರ್ ಪಾರ್ಥನ ಎಂಟ್ರಿ ಆಗ್ತಾ ಇದೆ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್, ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ. ಜಿಲ್ಲೆ, ರಾಜ್ಯ, ದೇಶ ವಿದೇಶದಲ್ಲಿ ಕೂಡ ಎಂ ಸ್ಪೋರ್ಟ್ಸ್ ಮುಖೇನ ಪಂದ್ಯಾಟ ನೋಡುವ ಅವಕಾಶವೂ ಕೂಡ ಇದೆ. ಬಾಲಶೋತ್ತಮರದೆ ಸತಾ ಒಂದು ಓಟದ ಸೇರ್ಪಡೆ ಕವರ್ಸವಾಗಿ ತಳ್ಳಿದ್ರು. ಖಾತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡಕ್ಕೆ ಒಂದು ಮೊದಲ ಓವರ್ ಚಾಲ್ತಿಯಲ್ಲಿ. ಮತ್ತೆ ಹೊಸಕಾಯ್ಕೆ ಭಾಗದಲ್ಲಿ ಚೇತನ್. ಸತಾ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಮತ್ತೆ ಹೊಸಗಾರಿಕೆ ಭಾಗದಲ್ಲಿ ಚೇತನ್. ಬಾಲಶೋತ ಮರೆತೆ ಸತಾ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಪಾರ್ಥ ಹೆಸರು ಘಟ್ಟದ ಅನುಭವಿ ಆಟಗಾರ ಪಾರ್ಥ ಅವರಿಗೆ ಬಹುಮಾನದ ಮಹಾ ಪೂರ್ವ ಆಗ್ತಾ ಇದೆ. ಹೇಮಂತ್ ಹಾಗೂ ಸುನಿಲ್ ಯಾರು ಕೂಡ ನಿರ್ಣಾಯಕ ಎಂಟ್ರಿಯಲ್ಲಿ ಒಳಗೆ ಹೋಗ್ಬಾರ್ದು. ದಯಮಾಡಿ ಗಮನಿಸಿ, ಸಬ್ಸ್ಟಿಟ್ಯೂಟ್ ಆದ್ರೆ ನೀವು ಹೋಗ್ಬಾರ್ದು, ಎಕ್ಸ್ಟ್ರಾ ಪ್ಲೇಯರ್ಸ್ ಹೋಗ್ಬಾರ್ದು. ಅಲ್ಲಿ ಅಂಪೈರ್ಸ್ಗಳಿದ್ದಾರೆ, ಎಕ್ಸ್ಟ್ರಾ ಪ್ಲೇಯರ್ಸ್ ಹೋಗೋಗಿಲ್ಲ. ದಯಮಾಡಿ ಗಮನಿಸಿ. ಎಂಆರ್ಕೆ ಗೇಟರ್ಸ್ ತಂಡ ಮಾಡಿದ್ರೆ ಅದು ಶೀಘ್ರ ಬರಬೇಕು. ಎಂಆರ್ಕೆ ಗೇಟರ್ಸ್ ಪಾರ್ಥ ಬಾರಿಸುವ ಪ್ರತಿ ಸಿಕ್ಸರ್ 2000 ಕೊಡುಗೆ ಸಿಂಪಲ್ ಸ್ಟ್ರೈಕರ್ಸ್ ಗಳಿಂದ. ಹೇಮಂತ್
ಹಾಗೂ ಸುನಿಲ್ ಅವರು ಈ ಒಂದು ಬಹುಮಾನದ ಘೋಷಣೆ ಮಾಡ್ತಾ ಇದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ವಿಜಯ್, ಬಾಲ ಶೋತ ಬರ್ತೇವೆ ಸತ. ನಿರ್ಣಾಯಕರು ಗಮನಿಸಿ, ಇಲ್ಲಿ ಯಾವುದೇ ಆಟಗಾರ ಇಂಜುರಿ ಪ್ಲೇಯರ್ ಇದ್ರೆ ನೆಕ್ಸ್ಟ್ ಅವರು ಬೌಲಿಂಗ್ ಹಾಕುವಂತ ಅವಕಾಶ ಕೂಡ ನೋಟ್ ಔಟ್ ಮಾಡ್ಕೊಳ್ಬೇಕು. ಒಂದೋಟದ ಸೇರ್ಪಡೆ, ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಾಸಪುರ್ ರಾಕರ್ಸ್ ಒಂದ್ ಟಾಸ್ ಸೆಲೆಕ್ಟೆಡ್ ಫೀಲ್ಡ್ ಫಾಸ್ಟ್ ವರ್ಸಸ್ ವಿಜೆಜೆ ಜಾಗ್ವಾರ್ಸ್. ಬಹಳ ಸುತ್ತಮರುತ ಒಂದು ಕ್ಷೇತ್ರ ರಕ್ಷಣೆ ಕೂಡ ದಾಸಂತನ ರಾಕರ್ಸ್ ಅನ್ನು ಕಂಡುಕೊಳ್ತಾ ಇದೆ. ಶಿವರಾಜ್ ಮಾಲಕತ್ವದಲ್ಲಿ ದಾಸಂತನ ರಾಕರ್ಸ್, ಸೋಮಣ್ಣ ಅವರ ಮಾಲಕತ್ವದಲ್ಲಿ ವಿಜೆಜೆ ಜಾಗ್ವಾರ್ಸ್ ಅನ್ನು ಎದುರಿಸ್ತಾ ಇದೆ. ದ್ವಿಪಕ್ಷ ಕೋರಿ ಭಾಗದಲ್ಲಿ ಎರಡೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪಾರ್ಥ ಮಾರಿಸೋ ಪ್ರತಿ ಸಿಕ್ಸರ್ ಗೆ ಮತ್ತೆ 2000 ಜೋಡಣೆ ಆಗ್ತಾ ಇದೆ. ಭರತ್ ಅಡಕಮಾರನಹಳ್ಳಿ ಅವರು 2000 ಇಡ್ತಾರೆ. ಈ ಮುಂಚೆ ಹೇಮಂತ್ ಹಾಗೂ ಸಿಂಪಲ್ ಸುನಿ ಅವರು ಸಿಂಪಲ್ ಸ್ಟ್ರೈಕರ್ಸ್ ಪರವಾಗಿ 2000 ಇಡ್ತಾ ಇದ್ದಾರೆ. ಒಟ್ಟು ಒಂದು ಸಿಕ್ಸರ್ ಗೆ 4000 ಕೊಡುಗೆ. ಮತ್ತೆ ಹೊಸಗಾರಿಕವಾಗಿ ಬದಲಾವಣೆ, ಯೇಸು ಪ್ರಸಾದ್ ಸ್ಟ್ರೈಕರ್ ವಿಭಾಗದಲ್ಲಿ ಶಶಿ.
ಅಂಜನ್ ಕುಮಾರ್ ಪಿಳ್ಳೆ ಅವರು ದಾಸನಪುರ ಅವರಿಂದ ಪ್ರತಿ ವಿಕೆಟ್ಗೆ 1,000 ಕೊಡುಗೆ ನೀಡುತ್ತಾರೆ ದಾಸನಪುರ ವಾಕಸ್ ಆಟಗಾರರಿಗೆ. ಹಲೋ, ಬಹಳ ಶೂಟ್ ಮಾಡ್ತೇವೆ ನೋಡಪ್ಪ, ಒಂದು ಓಟ ದಾಸ ಏರ್ಪಡೆ. ಓಟವನ್ನು ದಾಖಲಿಸ್ತಾ ಇದ್ದಾರೆ ಶಶಿ, ಒಂದೆಡೆ ಶಶಿ ಒಂದೆಡೆ ಪಾರ್ಥ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ, ಜೊತೆ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ, ಓಟಗಳು ಬರಲಿಕ್ಕೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಚಾಂಪಿಯನ್ಸ್ ಲೀಗ್ 2019 ದಾಸನಪುರ ಹೋಬಳಿಯ ಅತಿ ಯಶಸ್ವಿ ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ವರ್ಲ್ಡ್ ಕಪ್ ಆರಂಭವನ್ನು ಕಾಣ್ತಾ ಇದೆ. ಕಳೆದ ಬಾರಿ DHPL, ಈ ಬಾರಿ ಚಾಂಪಿಯನ್ಸ್ ಲೀಗ್. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದೆ ರವಿ ಕಿತ್ತನಹಳ್ಳಿ, ಡಿಸಿ ಗಂಗಾಧರ್ ಗೌಡರು ಹಾಗೂ ಸೃಷ್ಟಿ ಲೋಕೇಶ್ ಮೂರು ಒಟ್ಟಾಗಿ ಯಶಸ್ವಿ ಪಂದ್ಯಾಟವನ್ನು ನಿರ್ವಹಿಸ್ತಾ ಇದ್ದಾರೆ. 5 ದಿನಗಳ ಕಾಲ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟ, ನಾಳೆ ದಿನ ಮಧ್ಯಾಹ್ನ 2 ಪಂದ್ಯಾಟಗಳು ಆರಂಭವನ್ನು ಕಾಣುತ್ತದೆ ರಾತ್ರಿ 12 ತನಕ. ದಾಸರದ ಹೋಬಳಿಯಲ್ಲಿ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಹಂಗಾಮ. ಉತ್ತಮ ಸತಾರನ ದೊರೆತ ಪ್ರಯತ್ನ, ಈ ತನ್ಮದ ಕ್ರಿಕೆಟ್ನ ಅದೃಷ್ಟದ ಆಟದಲ್ಲಿ ದಾಸನಪುರ ರಾಕ ಸ್ವಲ್ಪ ಮಟ್ಟಿಗೆ ದುರಾದೃಷ್ಟದ ಕದಮವನ್ನು ತರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ VJJ ಜಾಗ್ವಾಸ್ ಅದೃಷ್ಟ ಕೈ ಹಿಡಿತಾ ಇದೆ, ಅದರಲ್ಲೂ ಕೂಡ ಪಾರ್ಥನ ಅದೃಷ್ಟ ಸ್ವಲ್ಪ ಮಟ್ಟಿಗೆ ಕೈ ಹಿಡಿತಾ ಇದೆ, ರಾಕಸ್ ಅದೃಷ್ಟ ಕೈ ಕೊಡ್ತಾ ಇದೆ. ಮಾತೇ ಸುಪ್ರಸಾದ್ ಎಸಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ಕಟ್ ಮಾಡುವಂತ ಪ್ರಯತ್ನ, ಒಂದು ಓಟದ ಸೇರ್ಪಡೆ, ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಈ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮುಕ್ತವನ ಕಣ್ಣತ ಓವರ್ಗಳ ಸಂಖ್ಯೆ 3, ದಿ ಕಂಪಿಷನ್ ಓವರ್ ನಂಬರ್ 3, ಸ್ಕೋರ್ 17-1, 17-1. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ ಚಾಂಪಿಯನ್ಸ್ ಲೀಗ್. ಎಸ್ಸಗಾರಿಕೆ ಭಾಗದಲ್ಲಿ ವಿಜಯ್ ತನ್ನ ಕಂತಿನ 2 ಓವರ್ ಸಹ ಸಜ್ಜಾಗ್ತಾ ಇದ್ದಾರೆ. ವೈಡ್ ಬಾಲ್, ಆಕ್ರಮಿಸದ ಸೂಚನೆಗಳು ಬರ್ತಾ ಇದೆ. ಕಚ್ಚುತ್ತಾ ಇದೆ
ಹೊಸ ಆಟಗಾರರ ಪರಿಚಯ ಕಾಣ್ತಾ ಇದೆ. ರಘು ಪಾರ್ಥನ ತರುವಂತ ಸ್ಥಾನದಲ್ಲಿ ರಘು. ಮತ್ತೆ ವಿಜಯ್ ಈ ಹಸ್ತಗಾರಿಕೆ ಬಾಗಿದಲ್ಲ. ಜಾಗ್ವಾಸ್ ವರ್ಸಸ್ ರಾಕರ್ಸ್ ಶಾಟ್ ಬಹಳ ಶೂಟ್ ದಾಖಲಿಸ್ತಾ ಇದೆ. ಚೆಂಡು ಬೌಂಡರಿ ಸುಂದರತೆ ಬುಲಕ್ ಶಾಟ್ ದಾಖಲಿಸ್ತಾ ಇದ್ದಾನೆ ಶಶಿಕುಮಾರ್. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ ವಿಜಯ್. ಬಾಲ್ ಶೂಟ್ ಬರ್ತಾ ಹೊಡ್ತಾ ಬೌಲರ್ಸ್ ಬ್ಯಾಕ್ ಡ್ರೈವ್ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಇಪ್ಪತ್ತ ಮೂರು ತಡೆದ ಮೊತ್ತ ಎರಡು ಅಮೂಲ್ಯ ಹುದ್ದೆಯನ್ನ ಕಳ್ಕೊಂಡಂತಹ ತಂಡ. ಬಾಲ್ ಸುತ್ತ ಬರ್ತಾ ಹೊಡ್ತಾ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತರಬೇತಿ 24 24 ಬಹಳಷ್ಟು ಉತ್ತಮ ಬರ್ತದೆ. ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಚುಕ್ಕೆ ಸತ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿ ವಿಜಯ್ ರಿವರ್ಸ್ ಶಾಟ್ ಶಶಿ ದಾಡಿಂದ ಚುಮ್ತಾ ಇದೆ. ಎರಡನೇ ಬೌಂಡರಿ ನಾಲ್ಕು ಓವರ್ಗಳ ಡ್ಯಾಂಕ್ಸ್ ಬ್ರೇಕ್ ಏಳು ಓವರ್ಗಳ ಚಾಂಪಿಯನ್ಸ್ ಲೀಗ್ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಓವರ್ಗಳ ಪಂದ್ಯ, ಮೊದಲ ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ಆತರದ ಮೊತ್ತ 28-7. ದಿ ಕ್ಯಾಪ್ಟನ್ ಶೋ ನಂಬರ್ 4 ಸ್ಕೋರ್ 28-2. ವಿಜಯ ಜಯ ಸಾಮಾಲಿಕ ಮಹಾದೇವ್ ಘೋಷಣೆ ಮಾಡ್ತಾ ಇದ್ದಾರೆ, ಪ್ರತಿ ಸಿಕ್ಸರ್ಗೆ 2,000 ಕೊಡುಗೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಚೇತನ್. ಚಾಂಪಿಯನ್ಸ್ ಲೀಗ್ 2019 ಯಶಸ್ವಿ ಪಂದ್ಯದ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿನದ ಮೂರನೇ ಪಂದ್ಯ ದಾಸನ್ಪುರ್ ರಾಕರ್ಸ್ ವಿಜಯ ಜಾಗ್ವಾರ್ಸ್ ಅನ್ನು ಎದುರಿಸ್ತಾ ಇದೆ. ಜಾಗ್ವಾರ್ಸ್ ವರ್ಸಸ್ ರಾಕರ್ಸ್. ಬಹಳ ಸುತ್ತಮರತೆ ಸತ, ಸುಂದರತೆ ಸತ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮುಂದಿನ ಪಂದ್ಯ ಎಂಆರ್ ಕ್ರಿಕೆಟರ್ಸ್ ವರ್ಸಸ್ ಹನುಮಾನ್ ವಾರಿಯರ್ಸ್. ಟೂ ಟೀಮ್ಸ್ ಗೆಟ್ ರೆಡಿ ಫಾರ್ ದಿ ಟಾಸ್. ನಾಣ್ಯ ಚಿಮೆ ಪ್ರಕ್ರಿಯೆಗೆ ಎರಡು ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಂಆರ್ ಕ್ರಿಕೆಟರ್ಸ್ ವರ್ಸಸ್ ಹನುಮಾನ್ ವಾರಿಯರ್ಸ್. ಬಾಲ್ ಶೋತ ಬರುತ್ತೆ ಸತ, ಹೊರ ಭಾಗವನ್ನು ಕಂಡುಕೊಳ್ತಾ ಇದೆ. ಔಟ್ಸ್ ಆಶ್ಚಂಪ್ನಲ್ಲಿ ಹೊರ ತೀರ್ಮಾನ ಪಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಬಟ್ಟೆಯನ್ನು ಕಂಡುಕೊಳ್ತಾ ಇದೆ. ಐದು ದಿನಗಳ ಕಾಲ ಹಗಲು ರಾತ್ರಿಯಾಗಿ ಈ ಪಂದ್ಯಾಟ ಈ ಅಂಕಣದಲ್ಲಿ ನಡೀತದೆ. ಬಾಲ ಸೂತ ಮಾಡ್ತೀಯ ಸತ, ಒಂದಾಟದ ಸತ ಅವಳಿ ಆಟದ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಸ್ಕಾಫ್ ಹಾಕೊಂಡು ಅವರು ತೆಗಿಬೇಕಾಗಿ ಕೇಳಿಕೊಟ್ಟಿದ್ವಿ ಬೌಲರ್. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಚೇತನ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. 7:35 35 minutes 7 overs. ಬಹಳ ಶುತ್ತಮರತೆ ಸತ, ಸುಂದರತೆ ಸತ ವಹಿಸುತ್ತಾ ಇದ್ದಾರೆ ಚೇತನ್. ಒಂದೆಡೆಯಲ್ಲಿ ರಾಘು ಅದಾವ ರೀತಿಯ ಓಟಗಳನ್ನು ಮಾಡ್ತಾ, ಇನ್ನೊಂದೆಡೆ ಶಶಿಕುಮಾರ್ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಹೆಸಗಾರಿಕೆ ಭಾಗದಲ್ಲಿ ಚೇತನ್ 4-5 ಹೆಜ್ಜೆಯಿಂದ ಓಡಿ ಬಂದು ಶಾರ್ಟ್ ಆಗಿದೆ ಚೆಂಡು. ಬಹಳ ಶುತ್ತ ಮತ್ತೆ ಹೊರತಾ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಜಾಗ್ವಾರ್ಸ್ ಖಾತೆಗೆ. ಜಾಗ್ವಾರ್ಸ್ ಗಳ ಮೊತ್ತ 31 5 ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 50 ಮಿಗಿಲಾಗಿ ಓಟ ಗಳಿಸಿದ್ರೆ ಬಹಳ ಶುದ್ಧ ಮರತೆ ಮೊತ್ತ ಸುಂದರತೆ ಆಟ. ಶಶಿ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತರದ ಮೊತ್ತ 32 ಮುಕ್ತಾಯನ ಕಾಣುತ್ತೆ. ಓವರ್ಗಳ ಸಂಖ್ಯೆ 5. ದ ಕಾಂಪಿಟಿಷನ್ ನಂಬರ್ 5 ಸ್ಕೋರ್ 32-2. ಲಾಸ್ಟ್ ಓವರ್ಸ್ ರಿಮೈನಿಂಗ್, 12 ಬಾಲ್ಸ್ ರಿಮೈನಿಂಗ್, 100 ಎಸೆತಗಳು ಮಾತ್ರ ಬಾಕಿ ಇದೆ.
ಕೊಡ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಯೇಸು ಪ್ರಸಾದ್ ಈ ಬಾರಿ ಸತ್ಯ ಚೆಂಡು ಸ್ಟಾರ್ ಆಗಿ ಭಾಗದಲ್ಲಿ ತಳ್ಳಿದ್ರು. ಒಂದು ಊಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಹೆಸಗಾರಿಕೆ ಬಾದ ಯೇಸು ಪ್ರಸಾದ್ ಉತ್ತಮ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ತಡೆದ ಮೊತ್ತ 34 6 ಓವರ್ ಇನ್ ಪ್ರೋಗ್ರೆಸ್. 40+ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತ ಹೊಡೆದ ಮೊತ್ತ, 70+ ಸವಾಲಿನ ಮೊತ್ತ. ಆ ಮೊತ್ತ ಆಗ್ಬೇಕಲ್ಲ. ಅಂಕಣ ಹೊರಭಾಗದಲ್ಲಿ ಬೌಂಡರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ. ಮತ್ತೆ ಬೀಸೋ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಬಹಳಷ್ಟು ಉತ್ತಮ ಬರುತ್ತೆ ಎಂದು ಹೆಸಗಾರಿಕೆ ಭಾಗದಲ್ಲಿ ದಾಸನ್ಪುರ ರಾಕರ್ಸ್. ಮತ್ತೆ ಪ್ರಸಾದ್ ಇತರ ಸದ ಚೆಂಡು ಸುಂದರತೆ ಆಟವನ್ನು ಮಾಡಿದ್ರು, ಸ್ಕೂಪ್ ಶಾಟ್ ಮಾಡಿದ್ರು. ಶ್ರೀಲಂಕಾದ ತಿಲಕ ರತ್ನ ದಿಲ್ಶಾನ್ ಈ ರೀತಿಯ ಸ್ಕೂಪ್ಗಳಿಗೆ ಹೆಸರುವಾಸಿಯಾದ ಆಟಗಾರ. ಆ ನಿಟ್ಟಲ್ಲಿ ಈಗ ಓಟುಗಳು ಬರಲಿಕ್ಕೆ ಆರಂಭವನ್ನು ಕಾಣ್ತಾ ಇದೆ ಶಶಿ ಮುಖೇನ. ಕಡಿಮೆ ಮೊತ್ತ 35 ಸುಂದರತೆ ಸತಾ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಬಟ್ಟೆಯಲ್ಲಿ ಕಾಡ್ತಾ ಇದೆ. ಆರನೇ ಓವರ್ ಚಾಲ್ತಿಯಲ್ಲಿ ತಡೆದ ಮೊತ್ತ 35. ಬಾಲ ಸುತ್ತ ಮತ್ತೆ ಸತಾ ಒಂದು ಓಟದ ಸೇರ್ಪಡೆ. ತಡೆದ ಮೊತ್ತ 36 ಮುಕ್ತವನ್ನು ಕಾಡುತ್ತ. ಓವರ್ಗಳ ಸಂಖ್ಯೆ 6 ಓವರ್ ಮುಕ್ತಾಯಕ್ಕೆ 36-2. ಕೊನೆಯ ಒಂದು ಓವರ್ ಮಾತ್ರ ಬಾಕಿ ಇದೆ. ಮುಂದಿನ ಪಂದ್ಯ ಆಡುವಂತಹ 2 ತಂಡಗಳು ಟಾಸ್ಕ್ ಆಗಿ ರೆಡಿ ಬೇಕು, ನಮ್ಮ ವೇದಿಕೆ ಮುಂಬಕ್ಕೆ ಬರಬೇಕು. ನೆಕ್ಸ್ಟ್ ಮ್ಯಾಚ್ ಟಾಸ್ ಬೇಕಾಗಿ ಎಂಆರ್ ಕ್ಯಾಡರ್ಸ್ ವರ್ಸ್ ಹನುಮಾನ್ ವಾರಿಯರ್ಸ್. ಕೊನೆಯ ಓವರ್ ಹೆಸರು ಸಜ್ಜಾಗ್ತಾ ಇದ್ದಾರೆ ವಸತಗಾರು.
ಬಹಳ ಶೋತ ಬರ್ತೇವೆ ಸತ. ಬಾಲ ಸುತ್ತಮುತ್ತ ಆಡತ ಲಾಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಎರಡನೋಟ ಪೂರೈಸುವಂತ ಪ್ರಯತ್ನ ಪೂರೈಕೆಯು ಕೂಡ ಎರಡೋಟದ ಹೆಚ್ಚುವರಿ ಸೇರ್ಪಡೆ. ಮೂವತ್ತೊಂಬತ್ತು ತೊಡೆದ ಮೊತ್ತ 39 ಕೊನೆಯ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಕ್ಯಾಚ್ ಅವಕಾಶ, ತನ್ನ ಮೂಲಕ ಶಶಿ ಹುದ್ದರಿ ನೆಲಕ್ಕೆ ಉರುತ್ತಾ ಇದೆ. ಹನುಮಾನ್ ವಾರಿಯರ್ಸ್ ಟಾಸ್ ಗೆ ರೆಡಿ ಇರ್ಬೇಕಾಗಿ ಕೇಳಿಕೊಳ್ತದವೆ ವರ್ಸಸ್ ಎಂ ಆರ್ ಕ್ರಿಕೆಟ್ ಟೀಮ್. ಶಶಿಕುಮಾರ್ 20 ಆಟವನ್ನು ಆಡಿದ್ರು, ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸಿದ್ರು ಶಶಿ ಮತ್ತು ಗಿರೀಶ್. ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್, ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. ಮದನ್ ಇನ್ ಆಕ್ಷನ್. ತಡೆದ ಮೊತ್ತ 40. ಇನ್ನು ಕೂಡ 3 ಎಸೆತಗಳು ಇವರಲ್ಲಿ ಬಾಕಿ ಇದೆ. ಬಹಳಷ್ಟು ಓಟ ಬರುತ್ತೆ ಸತ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ ಡಾಟೆಡ್ ಡೆಲಿವರಿ. ತಂಡದ ಮೊತ್ತ 40. ಹನುಮಾನ್ ವಾರಿಯರ್ಸ್ ಹಾಗೂ ಎಂಆರ್ ಕ್ರಿಕೆಟ್ ಟೀಮ್ನವರು ನಮ್ಮ ಕಮೆಂಟ್ರಿ ಬಾಕ್ಸ್ ಅನ್ನು ಎದುರು ಬರಬೇಕಲ್ಲ, ಮುಖ್ಯ ವೇದಿಕೆ ಎದುರು ಬಾಕಿ ಬರಬೇಕು ಟಾಸ್ಗಾಗಿ. ಈ ತಂಡದ ಕ್ಲೀನ್ ಬೌಲ್ ಹುಬ್ಬರಿ ಆಘಾತವನ್ನು ಕಾಡ್ಕೊಳ್ತಾ ಇದೆ. ಹೊಸದಾಣಿಗನ ಸೇರ್ಪಡೆ ಅಂಕಣ ಕಂಡುಕೊಳ್ತಾ ಇದೆ. ಚಾಂಪಿಯನ್ಸ್ ಲೀಗ್ 2019 ದಾಸನಪುರ ಹೋಬಳಿಯ ಪಂದ್ಯಕೂಟ ಸಾಗ್ತಾ ಇದೆ. ಇವತ್ತಿನ ದಿನ ಆರಂಭವನ್ನು ಕಾಣ್ತಾ ಇದೆ, 29ಕ್ಕೆ ಮುಕ್ತಾಯವನ್ನು ಕಾಣ್ತದೆ. 5 ದಿನಗಳ ಕಾಲ ಸತತವಾದಂತಹ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. ಈ ಪರಿಸರದವರಿಗೆ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ. 3ನೇ ಪಂದ್ಯವನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆತ ಚೆಂಡು ವೈಡ್ ಬಾಲ್, 1+1 ಎರಡೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ತರ ಮೊತ್ತ 42, 42 ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಕೊನೆಯ ಬಾರಿ ಗಿರೀಶ್ ಇಬ್ಬರು ಸದಸ್ಯರಿಗೆ ಕ್ಲೀನ್ ಬೌಲ್, ಮತ್ತೊಂದು ಉದ್ದರ ಆಘಾತವನ್ನು ಕಾಡ್ತಾ ಇದೆ. ತನ್ನ ಮತ್ತೊಂದು 43.
7 minutes match. 2+2+2+1. ಆದಷ್ಟು ಶೀಘ್ರ ಕ್ಷೇತ್ರ ರಕ್ಷಣೆ ಸಮಯ ತೊಡಗಬೇಕಾಗಿ ಕೇಳುತ್ತಾ ಇತ್ತ ಮತ್ತೆ ವೀಕ್ಷಕರು ಕೂಡ ಬದಲಾವಣೆ. ಮುಂದಿನ ರಕ್ಷಣೆಗೆ ಪ್ರಶಾಂತ ಅಂಬಲಪಾಡಿ. ಧನ್ಯವಾದಗಳು ಸೋನಾರಣ ಅವರ. ದಾಸನಪುರ ಹುಬ್ಳಿ ಚಾಂಪಿಯನ್ ಲೀಗ್ 2019 ವ್ಯವಸ್ಥಿತ ಕ್ರೀಡಾಕೂಟದ ಮೂರನೇ ಪಂದ್ಯ ಅಂಗಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವಿಜಿಜೋ ಜಾಗ್ವರ್ಸ್ ತಂಡ 42 ಓಟವನ್ನು ದಾಖಲಿಸಿದ್ದಾರೆ. ದಾಸನಪುರ ರಾಕರ್ಸ್ ಆಟಗಾರ 43 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತಹ ತಂಡ. 7 ಓವರ್ಗಳ ಪಂದ್ಯ, 7 ಓವರ್ಸ್ ಮ್ಯಾಚ್, 42 ಚೆಂಡು, 43 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂತ ಅನಿವಾರ್ಯ ತಂಡ ಆಗ್ತಾ ಇದೆ. ಪಾರ್ಥ ಮೊದಲ ಓವರ್ಗಾಗಿ. ಹಲೋ, ಸುಂದರತೆ ಸತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸತತ 2 ಡಾಟ್ ಚೆಂಡುಗಳ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 43 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತ ತಂಡ. ಆರಂಭಿಕ ಹಂತದ ಆಟಗಾರರು ಚೇತನ್ ಗೌಡ ಮತ್ತು ಚೇತನ್. ಔಟ್ರೇಚ್ ಆಗಿರ್ತಕ್ಕಂತ ಚೆಂಡು ಲಗಲಿ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ ದಾಸನಪುರ ರಾಕರ್ಸ್ ತಂಡ. ವ್ಯವಸ್ಥಿತ ಹೋರಾಟವನ್ನು ಮಾಡಬಲ್ಲಂತ ಪ್ರತಿ ತಂಡಗಳು ಕೂಡ ಪಂದ್ಯ ಕೊಡದ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಪಾರ್ಥ 4ನೇ ಬಾರಿ ಸುಂದರತೆ ಸೆತ ಊಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಅನುಭವಿ ಆಟಗಾರ ಪಾರ್ಥ ಕೂಡ. ಒಂದು ಊಟವನ್ನು ದಾಖಲಿಸಿದ್ರು. ತನ್ನ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಎರಡೂ ತಂಡಗಳಿಗೆ. ಬಹಳಷ್ಟು ಕ್ಯಾಲ್ಕುಲೇಟ್ ಮೈಂಡ್ ಗೇಮ್ ಅನ್ನು ದಾಖಲಿಸಬೇಕಾಗಿದೆ. ಬಹಳಷ್ಟು ತಮ್ಮ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. 3ನೇ ಓಟವನ್ನು ದಾಖಲಿಸಿದ್ರು ತನ್ಮೂಲಕ. 1-1 ಬದಲಿಗೆ 2-2 ಬದಲಿಗೆ 3ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಲಕ್ಷ್ಯಸನ್ನು ಕಂಡುಕೊಳ್ತಾ ಇದ್ದಾರೆ. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮತ್ತೆ ಕೂಡ 5ಕ್ಕೆ ತಲುಪ್ತಾ ಇದೆ. 42 ಚೆಂಡುಗಳಲ್ಲಿ 43 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂತ ತಂಡ. ಆರಂಭಿಕ ಓವರ್ನ 6 ಚೆಂಡುಗಳ ಮುಕ್ತಾಯಕ್ಕೆ 5 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ 36 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ 38 ಓಟುಗಳು ಬರಬೇಕಾಗಿದೆ. 36ಕ್ಕೆ 38
ಬಹಳ ಸುವ್ಯವಸ್ಥಿತವಾಗಿರ್ತಕ್ಕಂತ ಕ್ರೀಡಾಕೂಟ. ಹನ್ನೆರಡು ತಂಡಗಳು, ಹನ್ನೆರಡು ಫ್ರಾಂಚೈಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ದಾಖಲೆಯ ಪಂದ್ಯಾಕೂಟ. ಕಳೆದ ಮೂರು ತಿಂಗಳ ಕೆಳಭಾಗದಲ್ಲಿ ಇದೆ ಅಂಗಡ ಒಳಭಾಗದಲ್ಲಿ ಆಕಾಶ್ ಗೌಡ್ರು, ದಾಸನಪುರ ಹೋಬ್ಳಿ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಬಹಳ ಸುವ್ಯವಸ್ಥಿತವಾಗಿ ಮುಕ್ತಾಯಗೊಳಿಸಿದ್ರು. ಆ ಪಂದ್ಯ ಕೊಡುವುದು ಬಹಳಷ್ಟು ಸವಿಸ್ತಾರವಾಗಿರ್ತಕ್ಕಂಥ ವಿವರಣೆ ಇವತ್ತು ಬೆಂಗಳೂರಿನ ಇಂಗ್ಲಿಷ್ ದೈನಿಕ ಪತ್ರದಲ್ಲಿ ಕೂಡ ಪ್ರಕಟವಾಗಿದೆ. ಆ ಪಂದ್ಯ ಕೂಟದ ಬಳಿಕ ಸಾಗ್ತಾ ಇರತಕ್ಕಂತ ಮತ್ತೊಂದು ದಾಖಲೆ ಶ್ರೀಮಂತ ಪಂದ್ಯ ಕೂಟ. ಗೋಡದ ಹಿಂಭಾಗದಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾರೆ ಪಾರ್ಥ, ಸ್ವಲ್ಪ ಬೆಳಗ್ಗೆ ಸುಲಭ ಸಾಧ್ಯತೆ. ಕ್ಯಾಚ್ ಅನ್ನು ಕೈ ಚೆಲ್ಲಲು ತಾನ್ ಮೂಲಕ ಕ್ಷೇತ್ರ ಕ್ಷಣ ವೈಫಲ್ಯ ಬರದ ಮುಖಾಂತರವಾಗಿ ನಾಲ್ಕು ಕೋಟಿಗಳ ಸೇರ್ಪಡೆ ಅಂಕಿಅಂಶ ಮಟ್ಟಿಯನ್ನು ಕಾಣ್ತಾ ಇದೆ. ದಾಂಡಿನ ಮೇಲಂಚನ ಸಬರಿ ಕೊಟ್ಟಿರ್ತಕ್ಕಂತ ಚೆಂಡು ಗೋಡದ ಹಿಂಭಾಗದಲ್ಲಿ ಕ್ಯಾಚ್ ಪಡಿಬಹುದಾಗಿತ್ತು, ಅದು ಕೂಡ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ನಾಲ್ಕು ಕೋಟಿಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನಾಟ ನೇರ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ, ಬ್ಯಾಕ್ ಟು ಬೌಲರ್ಸ್ ಆಟ, ಒಂದೋಟ ಎರಡನೇ ಓಟ ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕ ಡೈರೆಕ್ಟ್ ಇಟ್ ಆಗ್ತಾ ಇದೆ ನೇರ ಗುರಿ. ಅದೃಷ್ಟದ ಆಟದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತನ್ಗೆ ಅದೃಷ್ಟ ಹಿನ್ನಡೆ ಆಗ್ತಾ ಇದೆ. ನೆಟ್ಟ ನೇರ ಗುರಿಯನ್ನು ಸ್ಥಾಪಿಸ್ತಾ ಇದೆ, ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ದಾಸನಪುರ ರಾಕರ್ಸ್ ತಂಡ. ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ, ತನ್ನ ಮೊತ್ತ ಹತ್ತು ಚಾಲ್ತಿ ಎರಡನೇ ಬವರ್ನಲ್ಲಿ. ಪವರ್ ಪ್ಲೇಯ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಚೇತನ್ ಗೌಡ ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಸದ್ಯದ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ಒಂದು ಅದೃಶ್ಯದ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಂಡುಕೊಂಡ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕಳೆದ ಒಂದರಿಂದ ಎರಡು ತಿಂಗಳಿಂದ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟ ಈ ಪಂದ್ಯಾಕೂಟಕ್ಕೆ ನಡೀತಾ ಇತ್ತು. ಆ ಒಂದು ಹೋರಾಟದ ಫಲಶ್ರುತಿಯೇ ದಾಸನಪುರ ಹೋಬ್ಳಿ ಚಾಂಪಿಯನ್ ಲೀಗ್ ಪಂದ್ಯಾಕೂಟ. ಮತ್ತೆ ಬ್ಯಾಟಿಂಗ್ ಬೌಲರ್ಸ್ ಆಟ, ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟವನ್ನು ದಾಖಲಿಸಿದ್ರು, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಎರಡು ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ ಹನ್ನೆರಡಕ್ಕೆ ತಲುಪ್ತಾ ಇದೆ. ಹನ್ನೆರಡು ಓಟಗಳು ಎರಡನೇ ಓವರ್ನ ಚಾಲ್ತಿಯಲ್ಲಿ ಒಂದು ಅಮೂಲ್ಯ ಹೆದರಿ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ದಾಸನಪುರ ರಾಕರ್ಸ್ನ ತಂಡ ಬಹಳಷ್ಟು ಸುಂದರತೆ ಹೋರಾಟ ಪಕ್ಷ ಕವರ್ಸ್ ಮಾಡಲಿ, ಬಹಳಷ್ಟು ಸುರಕ್ಷಿತ ಗ್ಯಾಪ್ ಶಾಟ್ ಮತ್ತೆ ಚೇತನ್ ಗೌಡ ಮುಖಾಂತರವಾಗಿ ಬರ್ತಾ ಇದೆ. ನಾಲ್ಕೋಟಗಳ ಸೇರ್ಪಡೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಬಡ್ಡಿಯನ್ನು ದಾಖಲಿಸಿದ್ರು. ನಾಲ್ಕೋಟಗಳ ಸೇರ್ಪಡೆ ಮುಖಾಂತರವಾಗಿ ತಾನ ಭತ್ತ ಕೂಡ ಹದಿನಾರಕ್ಕೆ ತಲುಪ್ತಾ ಇದೆ. ಹದಿನಾರು ಓಟಗಳು
ಮುಕ್ತಾಯದ 12 ಚೆಂಡಿನ ಬಳಿಕ 16-1 43 ಮತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತ ತಂಡ ಅಂತಿಮ ಹಂತದ 30 ಚೆಂಡುಗಳಲ್ಲಿ 27 ಓಟಗಳು ಬರಬೇಕಾಗಿದೆ. 30-27 ಕಿರಣ್ ಅನ್ನು ಪರಿಚಯಿಸುವಂತ ಪ್ರಯತ್ನ ವಿಜಿ ಜೆ ಜಾಗ್ವಾರ್ಸ್ ಮಾಡ್ತಾ ಇದೆ. ಕಿರಣ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ತನ್ನ ಮತ್ತೆ 17 ತಲುಪ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ ಜಯವನ್ನು ದಾಖಲಿಸಬಲ್ಲಂತ ಪಂದ್ಯ. 29-26 29 balls 26 runs require. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಡಾಡ್ ಬಾಲ್ನ ಸೇರ್ಪಡೆ ಮತ್ತೆ ಅಂಕಿಅಂಶ ಬಟ್ಟೆಯನ್ನು ಕಾಣ್ತಾ ಇದೆ. 28-26 ಬಾಲ ಸುತ್ತ ಹೊಡೆತ ಸುಲಭ ಕ್ಯಾಶ್ ಬರ್ತಾ ಕೈ ಸೇರ್ತಾ ಇದೆ. ಹೋದ್ದರಿ ಆಘಾತವನ್ನು ಪಡ್ಕೊಂಡ್ರು. ಈವರೆಗೆ ಬಹಳಷ್ಟು ಬಿರುಸಿನ ಆಟವನ್ನು ಆಡ್ತಾ ಇರ್ತಕ್ಕಂತ ಚೇತನ್ ಗೌಡ ಹೋದರಿ ಕೂಡ ಆಘಾತಗೊಳ್ತಾ ಇದೆ. ಎರಡನೇ ಹೋದರಿಯ ಪತನವನ್ನು ಕಾಣ್ತಾ ಇದೆ. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರಿ ಆಘಾತವನ್ನು ಕಳ್ಕೊಂಡ್ರು. ಮತ್ತೋರುವ ಚೇತನ್ ಎಂಬಿ ಅಂಗಣಕ್ಕೆ ಆಗಮಿಸಿದ್ರು. ಮೂರನೇ ಚೇತನ್ ಅಂಗಣಕ್ಕೆ ಬರ್ತಾ ಇದ್ದಾರೆ ದಾಸನಪುರ ಸೌಂದರ್ಯ ರೋಕರ್ಸ್ ಪರವಾಗಿ. ಮೊದಲಾಗಿ ಚೇತನ್ ಗೌಡ, ಬಳಿಕ ಚೇತನ್, ಸದ್ಯ ಚೇತನ್ ಎಂಬಿ. ಮೂರು ಮಂದಿ ಒಂದೇ ನಾಮಾಂಕಿತ ಅಂಗಡಿ ಒಳಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಲಬಲ್ಲ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮಿಡಾಫಿಯ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ನೋಟುಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 18 ತಲುಪ್ತಾ ಇದೆ. 25 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ತನ್ನ ಮೊತ್ತ 18, 25 ಓಟಗಳು ಬರಬೇಕಾಗಿದೆ. 25 ಚೆಂಡುಗಳಲ್ಲಿ 25 balls 25 runs required. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಓರನ್ನು ಕಿರಣ್ ದಾಖಲಿಸಿದ್ರು. ಮುಕ್ತಾಯದ 3 ಓವರ್ಗಳ ಬಳಿಕ ತನ್ನ ಮೊತ್ತ ಕೂಡ 18 ತಲುಪ್ತಾ ಇದೆ. ಅಂತಿಮ ಹಂತದ 24 ಸತ 25 ಓಟುಗಳು ಬರಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಒಂದೆಡೆ ಪಂದ್ಯಾಟದ ನೇರ ಪ್ರಸಾರವನ್ನು ಸಚಿನ್ ಮಹಾದೇವ್ ನೇತೃತ್ವದ
ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಕನ್ನಡ ದೂರದ ಪುಣೆಯ ಓಂಕಾರ್ ಪಾಟೀಲ್ ಅವರ ಬಹಳಷ್ಟು ಉತ್ತಮ ರೀತಿಯ ಟೆಕ್ನಿಷಿಯನ್ ವರ್ಕ್, ಜೊತೆಗೆ ಅರಸೀಕೆರೆ ಹುಡುಗರ ಬಹಳಷ್ಟು ಸಂಘಟಿತವಾಗಿರ್ತಕ್ಕಂಥ ಹೋರಾಟದ ಫಲಶ್ರುತಿ ಎಂ ಸ್ಪೋರ್ಟ್ಸ್ ಇವತ್ತಿನ ದಿನ ಬಹಳಷ್ಟು ಉತ್ತಮ ರೀತಿಯ ನೇರ ಪ್ರಸಾರದ ಕಾರ್ಯವನ್ನು ಮಾಡ್ತಾ ಇದೆ. ಅಂತಿಮ ಹಂತದ 24-25 ಪಾರ್ಥಾ ಮತ್ತೆ ಸಗಾರಿಕೆ ಭಾಗದಲ್ಲಿ ಓಟವನ್ನು ಗಳಿಸುವಂತಹ ಪ್ರಯತ್ನ ಮತ್ತೆ ಹೆದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೂರನೆಯ ಪತನವನ್ನು ಕಾಣ್ತಾ ಇದೆ ದಾಸನಪುರ ರಾಕರ್ಸ್ನ ತಂಡ. ಸುಲಭ ಜಯದ ಲೆಕ್ಕಾಚಾರವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ, ಸುಲಭವಾಗಿ ಜಯಿಸುವಂತಹ ಹಂತವನ್ನು ಆರಂಭಿಕ ಹಂತದಲ್ಲಿ ಕ್ರಮಿಸಿರ್ತಕ್ಕಂಥ ತಂಡ. ಬ್ಯಾಕ್ ಟು ಬ್ಯಾಕ್ ಹೆದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಮೂರನೇ ಪತನವನ್ನು ಕಾಣ್ತಾ ಇದೆ ತನ್ನ ಮೊತ್ತ 18. ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ, ಸತತ ಡಾಟ್ ಬಾಲ್ಗಳು ಬರ್ತಾ ಇವೆ. ಓಟಗಳ ಗಳಿಕೆಯನ್ನು ಕಾಣ್ತಾ ಇಲ್ಲ, ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ಮೊತ್ತ 18, ಸ್ಥಗಿತತೆಯನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂತಹ ಚೆಂಡು ಮೂಲಕ ಡೀಪ್ ವಿಕೆಟ್ ಸಿಬಾರಿಗೆ ಹೊರಬರಲು ಶ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ದಾಖಲಿಸಿದ್ರು. ಒತ್ತಡವನ್ನು ಕಾಣ್ತಾ ಇರ್ತಕ್ಕಂತಹ ದಾಸನಪುರ ರಾಕರ್ಸ್ಗೆ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಆಗಿತ್ತು ಪಾರ್ಥ ಚೆಂಡು, 2000 ನಡೆಯ ಶಾರ್ಟ್ ಆಗಿರ್ತಕ್ಕಂತಹ ಚೆಂಡು, ಬಿರುಸಿನ ಸಿಕ್ಸರ್ ಕೂಡ ದಾಖಲಾತಿಯಲ್ಲಿ ಕಾಣ್ತಾ ಇದೆ. ಮತ್ತೆ 24 ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. 19 runs ರಿಕ್ವೈರ್ಡ್. ಸ್ವಲ್ಪ ಮಟ್ಟಿಗೆ ಹೋರಾಟ ನಿರೀಕ್ಷೆಯ ಪಂದ್ಯ. ದಾಸನಪುರ ರಾಕರ್ಸ್ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 2 4 ಓವರ್ ನಲ್ಲಿ ಮತ್ತೆ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. ಒಂದು ಊಟಗಳ ಸೇರ್ಪಡೆ ತಡ. ಮತ್ತೆ 25 ಓಟಗಳು, 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 19 ಓಟಗಳು ಬರಬೇಕಾಗಿದೆ. ಸೃಷ್ಟಿ ಲೋಕೇಶ್ ಡಿಸಿ ಗಂಗಾಧರ ಗೌಡರು, ರವಿ ಕೀರ್ತೇನಹಳ್ಳಿ ಬಳಸು ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ರೆ ವ್ಯವಸ್ಥಿತ ಹೋರಾಟದ ಫಲಶ್ರುತಿ ಈ ದಾಸನಪುರ ಚಾಂಪಿಯನ್ ಲೀಗ್ ಪಂದ್ಯಾಕೂಟ. 12 ತಂಡಗಳು 12 ಫ್ರಾಂಚೈಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
18-18 ಮತ್ತೆ ಹೋರಾಟದ ಪಂದ್ಯ ಅಂಗಣದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡೂ ತಂಡಗಳು ಕೂಡ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒಂದಡ ಪಂದ್ಯವನ್ನು ಉಳಿಸ್ಕೊಳ್ಳುವಂತ ಲೆಕ್ಕಾಚಾರ ಮತ್ತೊಂದಡ 18-18 ರಿವರ್ ಶಾರ್ಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 17-18 ಓಟಗಳು ಬರಬೇಕಾಗಿದೆ. ವಿಜಯ್ ಒಂದು ಸುಂದರತೆ ಸಿಕ್ಸ್ ಆರ್ ದಾಖಲಿಸಿದ್ರು ಕೂಡ ಆ ಬಳಿಕ ನಿರೀಕ್ಷಿತ ಆಟ ಬರ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ತಟ್ಟೆ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಚೇತನ್ ಒಂದು ಸಿಕ್ಸರ್ ದಾಖಲಿಸಿದ್ರು. ಆ ಬಳಿಕ ಅವರ ದಾಂಧ್ರೆ ಮುಖಾಂತರವಾಗಿ ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ತನ್ನ ಮೊತ್ತ ಕೂಡ 26 ತಲುಪ್ತಾ ಇದೆ. ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಸತತ ಡಾಡು ಬಲ್ಗಳು ಮತ್ತೆ ಬರ್ತಾ ಇದೆ. ವಿಜಿಜೆ ಜಾಗ್ವಾರ್ಸ್ ಬಂಧದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತಹ ಪ್ರಯತ್ನವನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಿದ್ರು. ಬಳ ಸುತ್ತಮೃತ ಎಸೆತವನ್ನು ಕಿರಣ್ ದಾಖಲಿಸಿ ಅವರ ಮೊದಲ ಓವರ್ನಲ್ಲೂ ಕೂಡ ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಓವರ್ನಲ್ಲಿ 3 ಚೆಂಡುಗಳಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಕ್ಯಾಚ್ ಪಡೆಯುವಂತಹ ಪ್ರಯತ್ನವನ್ನು ಅಷ್ಟೇ ಮಾಡಿದ್ರು. 1 ಓಟಗಳ ಸೇರ್ಪಡೆ ಕ್ಕೆ ತಲುಪ್ತಾ ಇದೆ. ತನ್ನ ಮೊತ್ತ 27. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮೊತ್ತ 28 ಓಟಗಳು. 15 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 13 ಎಸೆತ 15 ಓಟಗಳು ಬರಬೇಕಾಗಿದೆ. ರಿವರ್ ಶಾರ್ಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕಿರಣ್ ಬಹಳ ಸುತ್ತಮುತ್ತ ಓವರನ್ನು ಮತ್ತೆ ದಾಖಲಿಸಿದ್ರು. ಮೊದಲ ಓವರ್ನಲ್ಲಿ ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. 2 ಓವರ್ನಲ್ಲೂ ಕೂಡ ಕೇವಲ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಮುಕ್ತಾಯದ 30 ಚೆಂಡುಗಳ ಬಳಿಕ ಅರ್ಥಾತ್ 5 ಓವರ್ಗಳ ಬಳಿಕ 28 ಅಂತಿಮ 12 ಸಹಿತ 15 ಓಟಗಳು ಬರಬೇಕಾಗಿದೆ. 12-15 12-15 6 ಓವರ್ನ ಚಾಲ್ತಿಗಾಗಿ ಶೂ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಸಿಕ್ಸರ್ ತಪ್ಪಿದ್ರ ಬೌಂಡ್ರಿ, ದಾಸರಪುರ ರಾಕರ್ಸ್ ನ ಫ್ರೆಶರ್ ರಿಲೀಸ್ ಆಗ್ತದೆ. ಬಟ್ ಅಭಿಸಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು.
ಒಂದು ಓಟವನ್ನು ದಾಖಲಿಸಿದ್ದಾರೆ. 11 ಚೆಂಡುಗಳಲ್ಲಿ 14 ಓಟಗಳು ಬರಬೇಕಾಗಿದೆ. 11-14 ಪ್ರತಿಯೊಂದು ತಂಡಗಳು ಕೂಡ ಜಯದ ಲೆಕ್ಕಾಚಾರದಲ್ಲಿ ಬಹಳಷ್ಟು ಉತ್ತಮ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಪ್ರತಿ ತಂಡಗಳಿಗೂ ಕೂಡ ಪ್ರತಿಷ್ಠೆ ಕಣ ಕೂಡ ಈ ಪರಿಸರದ 12 ತಂಡಗಳು 12 ಫ್ರಾನ್ಸಿಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರು, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ, ದುರ್ಬಲ ಕ್ಷೇತ್ರಕ್ಷಣೆಯ ಲಾಭವನ್ನು ಪಡ್ಕೊಂಡ್ರೆ ಒಂದರ ಬದಲಿಗೆ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಡಮೊತ್ತ 31 ಜಯಕ್ಕಾಗಿ 10-12 ಹತ್ತು ಸತ 12 ಓಟಗಳು ಬರಬೇಕಾಗಿದೆ. ಬೌಲರ್ಸ್ ಆಟವನ್ನು ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟ, ಎರಡನೇ ಓಟವನ್ನು ಗಳಿಸುವಂತ ಪ್ರಯತ್ನಗಳು ಮತ್ತೆ ಈ ಹಂತದಲ್ಲಿ ಬರ್ತಾ ಇದೆ. ತರುಣ ಬರಲುವಂತ ಸೂಚನೆ ರವಾನಿಸಿದ್ದಾರೆ. ನಿರ್ಣಾಯಕರೊಂದಿಗೆ ಚರ್ಚೆಗಿಳಿಬೇಡಿ, ತರುಣ ಸೂಚನೆ ರವಾನೆಯಾಗಿದೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದ ದಾಖಲಾತಿಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಒಂದರ ಬದಲಿಗೆ 2 ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಅದ್ಯಾವ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ನೋಡಬೇಕಾಗಿದೆ. ತನ್ನ ಮೊತ್ತ 7 ಓಟವನ್ನು ಕ್ರಮಿಸಿದ್ರೆ 33 ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಬಹಳಷ್ಟು ಸಂಘಟಿತ ಹೋರಾಟದ ಪ್ರಯತ್ನದ ಬಲಶ್ರುತಿಯಾಗಿರ್ತಕ್ಕಂತಹ ಪಂದ್ಯಾಕೂಟ. ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ತೀರ್ಪು. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತದಂತ ನೋಡಬೇಕಾಗಿದೆ. ಮೇಲ್ನೋಡದ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಬಹಳಷ್ಟು ತೀಷ್ಟವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ತೀರ್ಪುಗಾರರಿಗಿದೆ. ಅದೃಷ್ಟದ ಆಟದಲ್ಲಿ ಸ್ವಲ್ಪ ಮಟ್ಟಿಗೆ ದಾಸನಪುರ ರಾಕರ್ಸನ ಆಟಗಾರರಿಗೆ ಅದೃಷ್ಟದ ಹಿನ್ನಡೆ ಹೊದರು ನಷ್ಟವಾಗ್ತಾ ಇದೆ. ಒಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ವಿಜಯ್
ಹೋದರನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಪ್ರಸಾದ ಅಂಗಣಕ್ಕೆ ಬರ್ತಾ ಇದ್ದಾರೆ. ಪ್ರಸಾದ ದಾಖಲಿಸಬಲ್ಲಂತ ಪ್ರತಿ ಸಿಕ್ಸರಿಗೆ 5,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ರೂರಲ್ ಸಾಮ್ರಾಟ್ ರವಿಯ ರೂರಲ್ ಸಾಮ್ರಾಟ್ನ ರವಿ ಪ್ರಸಾದ ದಾಖಲಿಸಬಲ್ಲಂತ ಪ್ರತಿ ಸಿಕ್ಸರ್ಗೆ 5,000 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ. ಬಾಳ ಶೂಟ ಮೃತ ಹೊರತಾಳ್ಮಿಸಿದ್ರು. ವಿಜಯ್ ಸಿಕ್ಸರ್ ದಾಖಲಿಸಿದ್ದಾರೆ. ಪ್ರಸಾದ್ಗೆ ಅವಕಾಶ ಇತ್ತು. ಕ್ಷಮಿಸಿ, ಚೇತನ್ ಸಿಕ್ಸರ್ ದಾಖಲಿಸಿದ್ದಾರೆ. ಪ್ರಸಾದ್ಗೆ ಅವಕಾಶ ಇತ್ತು. ಚೇತನ್ ಬರ ಸಿಡಿಲಿನ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಕೊಡ ಮೊತ್ತ 37. ಜಯಕ್ಕಾಗಿ ಕೇವಲ 6 ಓಟುಗಳು ಬರಬೇಕಾಗಿದೆ. 8-6. ಬಹಳ ಸುತ್ತಮುತ್ತ ಆಟವನ್ನು ಆಡುವಂತಹ ಪ್ರಯತ್ನ ಮಾಡಿದ್ರು. 1 ಓಟಗಳ ಸೇರ್ಪಡೆ. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. 5 ರನ್ಸ್ ರಿಕ್ವಾಯರ್ಡ್. ಸುಂದರತೆ ಸತ ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡೋರ್ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 6 ಚೆಂಡುಗಳಲ್ಲಿ 7 ಓಟಗಳು ಬರಬೇಕಾಗಿದೆ. 6-5. ಅಂತಿಮ ಹಂತದ 6 ಚೆಂಡುಗಳಲ್ಲಿ 5 ಓಟುಗಳು ಬರಬೇಕಾಗಿದೆ. ಅದ್ಯಾವ ರೀತಿಯಲ್ಲಿ ಪಂದ್ಯ ಸಮಾಪ್ತನ ಕಾಣ್ತದಂತ ನೋಡಬೇಕಾಗಿದೆ. ಪ್ರತಿ ಎಸೆತಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಸಾಮರ್ಥ್ಯದ ಪಂದ್ಯ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಈ ಅದೃಷ್ಟದ ಆಟ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ಕ್ರಿಕೆಟ್ ನ ವಲಯಕ್ಕೆ ಯಾವುದೇ ಒಬ್ಬ ಜ್ಯೋತಿಷಿ ಕೂಡ ಭವಿಷ್ಯವನ್ನು ಹೇಳ್ತಾನಂತಾದ್ರೆ ಸ್ಪಷ್ಟವಾಗಿ ಆತನನ್ನು ಕ್ರಿಕೆಟ್ ನ ವಲಯದಲ್ಲಿ ಮೂರ್ಖ ಅನ್ನುವಂತಹ ವಿದ್ಯಮಾನವನ್ನು ತಿಳಿಯಪಡಿಸಿದ್ದಾರೆ. ಆ ಮಟ್ಟಿಗೆ ಸೋಲಿನ ಅಂಚಿಗೆ ಸಾಗಿರ್ತಕ್ಕಂಥ ತಂಡ ವಿಜಯವನ್ನು ದಾಖಲಿಸಿರ್ತಕ್ಕಂಥ ನಿದರ್ಶನ ಇದೆ. ಗೆಲುವಿನ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥ ತಂಡ ಸೋಲಿನ ಕುಣಿಕೆಯನ್ನು ಕೊರಳಿಗೆ ತೊಡಿಸಿಕೊಂಡಿರ್ತಕ್ಕಂಥ ನಿದರ್ಶನ ಕ್ರಿಕೆಟ್ ನ ವಲಯದಲ್ಲಿ ಬರೋ ಸರಾಗವಾಗಿ ಸಾಗ್ತಾ ಇದೆ. ಆ ನೆಲೆಯಲ್ಲಿ ಕ್ರಿಕೆಟ್ ಪ್ರತಿಯೊಂದು ಹಂತದಲ್ಲೂ ಅದೃಷ್ಟದ ಆಟ ಅನ್ನುವಂತಹ ಹಣೆಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಮೂಲ ನಿದರ್ಶನ 2019 ವಿಶ್ವಕಪ್ ಫೈನಲ್ ಪಂದ್ಯಾಟ. ನ್ಯೂಜಿಲೆಂಡ್ಗೆ 2 ಬಾರಿ ವರ್ಲ್ಡ್ ಕಪ್ ಪಡೆಯುವಂತಹ ಅವಕಾಶ ಇದ್ರೂ ಕೂಡ ಇಂಗ್ಲೆಂಡ್ ಮೊದಲ ಬಾರಿ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ರಿವರ್ಸ್ ಆರ್ ದಾಖಲಾತಿಯನ್ನು ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅತಿಯಾದ ಆತ್ಮವಿಶ್ವಾಸವನ್ನು ಪಡ್ಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅತಿಯಾದ ಆತ್ಮವಿಶ್ವಾಸವೇ
ಸಮಸ್ಯೆಯನ್ನು ಕೊಡುವಂತಹ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5-5 ಮತ್ತೆ ಗಲ್ಲಿ ಭಾಗದಲ್ಲಿ ಹೊರತಲ್ಲಿ ಅವಕಾಶ ಮಾಡಿಕೊಟ್ರೆ ಒಂದು ಓಟಗಳ ಸೇರ್ಪಡ ಜಯಕ್ಕಾಗಿ 4-4 ಮುಟ್ಟು ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಬದಲಿಗೆ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ನಡೆಯುವ ತರಂಬರನ್ನಂತ ಸೂಚನೆ ರವಾನಿಸಿದ್ರು. ಮತ್ತದೇ ಯಾವ ರೀತಿಯ ತೀರ್ಪು ಅಂಕಿಅಂಶ ಪಟ್ಟಿಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಸುಲಭ ಸಾಧ್ಯತೆ ಕ್ಷೇತ್ರಕ್ಷಣ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡಿಕೊಂಡ್ರು. ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂತ ತೀರ್ಪು ಮತ್ತೊಮ್ಮೆ ಅಂಕಣದ ಒಳಭಾಗದಲ್ಲಿ ಗದ್ದಿಸ್ತಾ ಇದೆ. ಈ ಮುಂಚಿನ ಈ ರೀತಿಯ ಪ್ರಯತ್ನ ಸೌಂದರ್ಯದ ಆಟಗಾರರಿಗೆ ಹೋದರೆ ನಷ್ಟ ಆಗಿತ್ತು. ಔಟ್ ಅನ್ನುವಂತ ಸೂಚನೆ ಮತ್ತೆ ರವಾನೆ ಆಗ್ತಾ ಇದೆ. ಮತ್ತೆ ಹೆದ್ದರಿ ನಷ್ಟ. ಅಂತಿಮ 3 ಚೆಂಡುಗಳಲ್ಲಿ 3 ಓಟಗಳು ಬರಬೇಕಾಗಿದೆ. 3-3 ಹೋರಾಟದ ಪಂದ್ಯ ಮತ್ತೆ ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಮುಂದುವರಿಸಿಕೊಳ್ಳಿ. ಅಂತಿಮ ಹಂತದ 3 ಚೆಂಡುಗಳಲ್ಲಿ 3 ಓಟಗಳು ಬರಬೇಕಾಗಿದೆ. 3-3 3 ಚೆಂಡುಗಳಲ್ಲಿ 3 ಓಟುಗಳು ಬರಬೇಕಾಗಿದೆ. 3 balls, 3 runs ರಿಕ್ವೈರ್ಡ್. ಶ್ರೀಧರ್ ಹೊಸ ಆಟಗಾರ. ಮತ್ತೆ ಒತ್ತಡದ ನಡುವೆ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ತುಂಬಾ ಕಾಲ ಆಗಿರ್ತಕ್ಕಂತ ಚೆಂಡು ರನೌಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಓಟಗಳ ಸೇರ್ಪಡೆ, ಅಂತಿಮ ಎರಡು ಚೆಂಡಿನಲ್ಲಿ ಎರಡು ಓಟಗಳು ಬರಬೇಕಾಗಿದೆ. ಎರಡಕ್ಕೆ ಎರಡು, ಬಹಳಷ್ಟು ಹೋರಾಟದ ಪಂದ್ಯ ಮತ್ತೆ ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಎರಡು ತಂಡಗಳು ಜಯದ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಆ ಹೋರಾಟದ ನಡುವೆ ಅಂತಿಮ ಹಂತದ ಎರಡು ಚೆಂಡುಗಳಲ್ಲಿ ಎರಡು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎರಡಕ್ಕೆ ಎರಡು, ಬಂದಾಡ ಮುಂದುವರಿಸ್ಕೊಳ್ಳಿ. ಇನ್ನು ಕೂಡ ಎರಡು ಪಂದ್ಯ ಸಾಗಬೇಕಾಗಿದೆ. ಅದೃಷ್ಟದಾರರೇ, ಮತ್ತೊಮ್ಮೆ ದಾಸರಪುರ ರಾಕರ್ಸನ ಆಟಗಾರರಿಗೆ ಅದೃಷ್ಟದ ಹಿನ್ನಡೆ ಆಗ್ತಾ ಇದೆ. ಅಲ್ಲಿ ಪಂದ್ಯ ಯಾರೇ ಜಯಿಸಿದ್ರು ಕೂಡ ಯಾವುದೇ ತಂಡದ ಆಟಗಾರ ಅಂಗಣಕ್ಕೆ ಸಾಗಬೇಡಿ ಅನ್ನುವಂತಹ ಸೂಚನೆ ರವಾನಿಸ್ತಾ ಇದೆ. ಅಂತಿಮ ಒಂದು ಸತ ಎರಡು ಓಟಗಳು ಬರಬೇಕಾಗಿದೆ. ಪಾಯಿಂಟ್ ಅಷ್ಟೇ, ಒಂದಕ್ಕೆ ಎರಡು, ಹಂಗಿಲ್ಲ ಪಾಯಿಂಟ್ ಇಲ್ಲ. ಒಂದಕ್ಕೆ ಒಂದು ಓಟಗಳು ದಾಖಲಿಸಿದ್ರು ಕೂಡ ಬಂದ್ಯ ಟೈ ಆಗ್ತದೆ. ಬಂದಾಡ ಟೈ ಆದ್ರೆ ಅಂಕವನ್ನು ಹಂಚಿಕೊಳ್ಳುವ ಸಾಧ್ಯತೆ ಕೂಡ ನಿಶ್ಚಲವಾಗ್ತಾ ಇದೆ. ಒಂದಕ್ಕೆ ಒಂದು, ರೋಚಕ ರೋಮಾಂಚನಕಾರಿ ಪಂದ್ಯ. ತಾಲೂಕು ಕೈಯಲ್ಲಿದ್ದಂತ ಪಂದ್ಯ